ಆತ್ಮೀಯ ವಿದ್ಯಾರ್ಥಿಗಳೇ ನಂತರ ಬರ್ತಕ್ಕಂತಹ ಆರ್ಥಿಕ ಸ್ವಾತಂತ್ರ್ಯ ಅಂತ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಎಕನಮಿಕ್ ಲಿಬರ್ಟಿ ಅಂತ ಕರಿತೀವಿ ನಾವು ಈ ಒಂದು ಆರ್ಥಿಕ ಸ್ವಾತಂತ್ರ್ಯ ಯಾವ ರೀತಿಯಾಗಿ ತನ್ನ ಸ್ವಾತಂತ್ರ್ಯವನ್ನು ಹೊಂದಿದೆ ಅಂದ್ರೆ ಆರ್ಥಿಕ ಭದ್ರತೆ ಹೊಂದಿರುವುದೇ ಆರ್ಥಿಕ ಸ್ವಾತಂತ್ರ್ಯ ಅಂತೀವಿ ನಾವು ಆರ್ಥಿಕ ಭದ್ರತೆ ಅಂದ್ರೆ ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯವೆಂದ್ರೆ ಅಂತ ತಿಳ್ಕೊಬೇಕು ನೀವು ಅಂದ್ರೆ ಎಕನಮಿಕ್ ಲಿಬರ್ಟಿ ಲಿಬರಿಟಿ ಅಂತಕ್ಕಂಥ ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ರು ಏನಾಗ್ತಾರ ತಮಗೆ ಬೇಕಾದಷ್ಟು ಆಹಾರವನ್ನು ಒದಗಿಸಿಕೊಂಡು ಅಂದ್ರೆ ತಮ್ಮ ಒದಗಿಸಿಕೊಂಡು ಮಾಡ್ತಾರ ಭರವಸೆ ಮತ್ತು ಅವಕಾಶಗಳನ್ನು ನೀಡ್ತಾರ ಆರ್ಥಿಕ ಭದ್ರತೆಯನ್ನು ಹೊಂದುವುದರ ಮೂಲಕ ಅವರು ಹೇಳ್ತಾರೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಣ್ಬೋದು ನಾವು ಯಾವ ರೀತಿಯಾಗಿ ಅಂದ್ರೆ ಸಮಾಜದಲ್ಲಿ ತನಗೆ ಇಚ್ಛೆಗೆ ಇರ್ತಕ್ಕಂತಹ ತನಗೆ ಎಷ್ಟು ಬೇಕು ಅಷ್ಟೇನು ಮಾಡ್ತಾರ ಆಹಾರಗಳನ್ನ ಒದಗಿಸಿಕೊಂಡು ಅಥವಾ ಸಂಗ್ರಹಣೆ ಮಾಡಿಕೊಂಡು ಅವರ ಮುಂದಿನ ಜೀವನದಲ್ಲಿ ಸಾಗಿಸ್ತಾ ಹೋಗ್ತಾರ ಅಂತ ವ್ಯವಸ್ಥೆಯನ್ನ ಕಾಣ್ತೀವಿ ಅದಕ್ಕೆ ನಾವೇನಂತೀವಿ ಆರ್ಥಿಕ ಸ್ವಾತಂತ್ರ್ಯ ಅಂತೀವಿ ಆರ್ಥಿಕ ಭದ್ರತೆಯನ್ನು ಹೊಂದಿರುವುದೇ ಆರ್ಥಿಕ ಸ್ವಾತಂತ್ರ್ಯ ಅಂತೀವಿ ನಂತರ ಅವರ ಒಂದು ಅವಕಾಶಗಳು ಇರ್ತಾವ ಅಂದ್ರ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ತಾವು ಹೊಂದಿರ್ತಕ್ಕಂಥ ಸ್ವಾತಂತ್ರ್ಯಗಳು ಏನಾಗ್ತಾವ ಅನುಭವಿಸಬೇಕಾಗಿರ್ತಕ್ಕಂತಹ ಹಸಿವು ಬಡತನ ನಿರುದ್ಯೋಗ ಇವುಗಳಿಂದ ಏನಾಗ್ತಾರ ಮುಕ್ತಿಯನ್ನು ಹೊಂದಬೇಕು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಂತೀವಿ ಇವು ಇವುಗಳಿಂದ ಮುಕ್ತಿ ಬಡತನ ಹಸಿವು ನಿರುದ್ಯೋಗ ಅದೇ ರೀತಿಯಾಗಿ ಈ ಥರದ ಒಂದು ಭಾವನೆಗಳು ಏನಾಗ್ತವು ಇವುಗಳಿಂದ ಮುಕ್ತಿ ಹೊಂದಿದಾಗ ಮಾತ್ರ ನಾವೇನಂತೀವಿ ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ಕಾಣಕ್ಕೆ ಸಾಧ್ಯವಾಗುತ್ತ ಅದಕ್ಕಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಬೇಕಂದ್ರೆ ನಾವು ಒಂದಷ್ಟು ಸಮಾಜದಲ್ಲಿ ಬಲಿಷ್ಠರಾಗಬೇಕು ಅಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಏನಾಗಿರುತ್ತಾ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಾಯಿತು ನಿರುದ್ಯೋಗಗಳನ್ನು ಮುಕ್ತಿ ಹೊಂದುವುದಾಯಿತು ನಿರುದ್ಯೋಗವನ್ನು ಮುಕ್ತಿ ಹೊಂದೋದಂದ್ರೆ ನಿರುದ್ಯೋಗದಿಂದ ಮುಕ್ತಿ ಹೊಂದಿ ಉದ್ಯೋಗವನ್ನು ಪಡೆದ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಂಥ ಪಡಿತಕ್ಕಂಥದ್ದು ಅಥವಾ ಉದ್ಯೋಗಗಳನ್ನು ಸ್ಥಾಪನೆ ಮಾಡ್ಕೊತಾ ಇರ್ಬೋದು ಕೌಶಲ್ಯಗಳ ಆಧಾರಿತ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡ್ರೆ ಏನಾಗ್ತಾ ಸ್ವಾತಂತ್ರ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಇಲ್ಲದಿದ್ದರೆ ಏನಾಗ್ತಾ ಕಾರ್ಮಿಕರು ಏನಾಗ್ತಾರೆ ಬೇರೆ ಬೇರೆ ಆಗಿಬಿಡ್ತಾರ ಅದಕ್ಕಾಗಿ ಈಗ ಒಂದು ಕಾರ್ಖಾನೆ ಐತೆ ಅಂತ ತಿಳ್ಕೋರಿ ಆ ಕಾರ್ಖಾನೆಯಲ್ಲಿ ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ ಅಂತಕೋರಿ ಆ ವಸ್ತುವನ್ನು ಮಾಡ್ಕೋಬೇಕಂತಂದು ಏನಾದರೂ ನಾವು ಸ್ವಾತಂತ್ರ್ಯ ಕೊಡಲಾರದೆ ನಿರ್ಬಂಧವನ್ನು ಏರಿದ್ರೆ ಏನಾಗುತ್ತಾ ಆ ವಸ್ತುಗಳು ಸರಿಯಾದ ರೀತಿಯಲ್ಲಿ ಉತ್ಪನ್ನಗಳು ತಯಾರು ಆಗೋದಿಲ್ಲ ಅಲ್ಲಿ ಏನಾಗ್ತಿತ್ತು ನಾವು ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ನೀಡಿದಾಗ ಅದು ಆರ್ಥಿಕವಾಗಿರ್ಬೋದು ಮತ್ತು ಸ್ವಾತಂತ್ರ್ಯವನ್ನು ನೀಡಿದಾಗ ಏನಾಗ್ತಾ ಅಲ್ಲಿ ವಸ್ತುಗಳು ಉತ್ತಮ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದನ್ನು ನಾವು ತಯಾರಿಸ್ತಾರ ಅದಕ್ಕಾಗಿ ಅವ್ರಿಗೆ ಏನ್ ಆರ್ಥಿಕವಾಗಿರ್ತಕ್ಕಂಥ ಮುಕ್ತ ಅವಕಾಶವನ್ನು ಕೂಡ ನಾವು ಒದಗಿಸಬೇಕಾಗತ್ತ ಕಾರ್ಮಿಕರು ಬೇರೆ ಬೇರೆ ಏನು ಮಾಡ್ತಾರ ತಮ್ಮ ವಿಚಾರಗಳ ಮೂಲಕ ಮುಕ್ತ ಸ್ವಾತಂತ್ರ್ಯವನ್ನು ಹೊಂದಿದಾಗ ಅವರು ಕೆಲಸದಲ್ಲಿ ಸಕ್ರಿಯವಾಗಿರ್ತಾರೆ ಅದಕ್ಕಾಗಿ ಆರ್ಥಿಕ ಸ್ವಾತಂತ್ರ್ಯ ಅನೇಕ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಹೊಂದಿದೆ ಯಾವುದು ಆಸ್ತಿ ಮಾಡ್ತಕ್ಕಂಥ ಹಕ್ಕು ಇದೆ ಒಪ್ಪಂದಗಳನ್ನು ಮಾಡಿಕೊಳ್ತಕ್ಕಂಥ ಹಕ್ಕುಗಳಿದ್ದಾವೆ ಅದು ಯಾವ ರೀತಿಯಾಗಿ ಆಸ್ತಿ ಹಕ್ಕು ಮತ್ತು ಒಪ್ಪಂದಗಳು ಏನಾಗ್ತವು ಬದ್ಧವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು ಕಾನೂನುಬದ್ಧ ಅಂದ್ರೆ ಅವು ಒಂದು ಕಾನೂನು ಚೌಕಟ್ಟಿನಲ್ಲಿ ತಮ್ಮ ಅಗ್ರಿಮೆಂಟ್ಸನ್ನು ಕೂಡ ಮಾಡ್ಕೊತವು ಏನಂತೀವಿ ನಾವು ಹಕ್ಕುಗಳು ಅಂತ ಕರಿತೀವಿ ನಾವು ಅಂದ್ರೆ ಆಸ್ತಿ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ವಿರಾಮ ಹೊಂದಿದ ನಂತರ ವಿರಾಮ ವಿಶ್ರಾಂತಿ ಪಡಿತಕ್ಕಂಥ ಹಕ್ಕುಗಳು ಅಂದ್ರೆ ರಿಟೈರ್ಮೆಂಟ್ ಸ್ಕೇಲನ್ನು ಕೂಡ ಪಡಿತಕ್ಕಂಥ ಹಕ್ಕು ನಾವು ನೋಡ್ತೀವಿ ಅದೇ ರೀತಿಯಾಗಿ ಬೌದ್ಧಿಕ ಸುಭದ್ರತೆಗಾಗಿ ವೃದ್ಯಾಪಿ ವೇತನಗಳಿರ್ಬೋದು ಅದೇ ರೀತಿ ಮಾಸಾಸನಗಳಿರ್ಬೋದು ನಿವೃತ್ತ ವೇತನಗಳಿರ್ಬೋದು ನಿರುದ್ಯೋಗ ಭತ್ಯೆಗಳಿರ್ಬೋದು ಈ ಥರದ ಒಂದು ವೈದ್ಯಕೀಯ ವೆಚ್ಚಗಳಿರ್ಬೋದು ಈ ಥರದ ಒಂದು ಹಕ್ಕುಗಳನ್ನು ಪಡೆಯುವುದರ ಮೂಲಕ ಅಲ್ಲಿ ಏನಾಗೈತಿ ಅನುಭವಿಸ್ಬೋದಾಗಿರ್ತಕ್ಕಂಥ ಒಂದು ಆರ್ಥಿಕ ಸ್ವಾತಂತ್ರ್ಯವಾಗಿದೆ ಅದಕ್ಕಾಗಿ ಆರ್ಥಿಕ ಸ್ವಾತಂತ್ರ್ಯ ಒಂದು ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ಅನಿಷ್ಟಗಳಾಗಿರ್ತಕ್ಕಂತಹ ಬಡತನ ಇರ್ಬೋದು ನಿರುದ್ಯೋಗ ಇರ್ಬೋದು ಹಸಿವು ಅನಕ್ಷರತೆಯಿಂದ ಏನಾಗ್ತು ಮುಕ್ತಿಗೊಳಿಸುವ ಸಲುವಾಗಿ ಆರ್ಥಿಕ ಹಕ್ಕು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತಾ ಇದು ಮಹತ್ವದ ಒಂದು ಸ್ಥಾನವನ್ನು ಮಾಡುತ್ತಾ ಇವುಗಳನ್ನು ಕಾಪಾಡಿಕೊಂಡಲ್ಲಿ ರಾಜಕೀಯ ಸ್ಥಿರತೆ ಅಂತೀವಿ ನಾವು ಅಂದ್ರೆ ರಾಜಕೀಯದಲ್ಲಿ ಪರಿವರ್ತನೆನ ಉಂಟು ಮಾಡ್ಬೋದು ರಾಜಕೀಯದಲ್ಲಿ ಏಕ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿರ ಅಂದ್ರೆ ಸ್ಥಿರತೆಯನ್ನು ಅಥವಾ ಶಾಶ್ವತವನ್ನು ನಾವು ನೋಡ್ಬೋದು ಇಲ್ಲಿ ಏನಾಗುತ್ತಾ ಆರ್ಥಿಕದಿಂದ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಮುಕ್ತವಾಗಿರ್ತಕ್ಕಂಥ ಆರ್ಥಿಕ ವ್ಯವಹಾರ ಏನಾಗಿರ್ತಾ ದೇಶದ ಒಂದು ಏಳಿಗೆಗೆ ಮತ್ತು ಸಮಗ್ರತೆಗೆ ಏನಾಗಿರ್ತಾ ತನ್ನ ಆದಿಯನ್ನ ಅಥವಾ ತನ್ನ ಪ್ರಾರಂಭವನ್ನು ಮಾಡಿರ್ತಾ ಅಂತ ಹೇಳ್ಬೋದು ಅದಕ್ಕಾಗಿ ವ್ಯವಸ್ಥೆ ಸುಧಾರಿಸಬೇಕು ಅದಕ್ಕಾಗಿ ಅನೇಕ ಮಹತ್ವವಾಗಿರ್ತಕ್ಕಂಥ ಹಕ್ಕು ಮತ್ತು ಆರ್ಥಿಕ ಹಕ್ಕುಗಳನ್ನು ಕೂಡಿ ನೀಡಲಾಗಿದೆ ಅದಕ್ಕಾಗಿ ಸ್ವಾತಂತ್ರ್ಯ ಅಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಕಾಣ್ಬೋದಾಗಿದೆ ನಂತರ ರಾಷ್ಟ್ರೀಯ ಸ್ವಾತಂತ್ರ್ಯ ಹಕ್ಕು ಅಂದ್ರೆ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತೀವಿ ನಾವು ಅಂದ್ರೆ ನ್ಯಾಷನಲ್ ಲಿಬರ್ಟಿ ಅಂತ ಕರಿತೀವಿ ಇದು ಏನಾಗುತ್ತಾ ಒಂದು ರಾಷ್ಟ್ರ ವರೆಗಿನ ಹಸ್ತಕ್ಷೇಪವಿಲ್ಲದೆ ಆಂತರಿಕವಾಗಿ ಸರಿ ಎನಿಸಿದ ಆಡಳಿತವನ್ನು ಹೊಂದುವುದಾಗಿದೆ ಮತ್ತು ಬಾಹ್ಯವಾಗಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ಪರ ರಾಷ್ಟ್ರದ ಒಂದಕ್ಕೆ ಏನಾಗುತ್ತದೋ ಅದಕ್ಕೆ ಹೊಂದಿದ್ದರದಕ್ಕೇನಿತ್ತು ನಾವು ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಕರಿತೀವಿ ನಾವು ಈ ರಾಷ್ಟ್ರೀಯ ಸ್ವಾತಂತ್ರ್ಯ ಏನಾಗ್ತಾ ಇಡೀ ದೇಶದ ಒಂದು ಇಡೀ ದೇಶದ ಒಂದು ರಾಜಕೀಯ ಸ್ವಾತಂತ್ರ್ಯದ ಒಂದು ಪರಮಾಧಿಕಾರವನ್ನ ಪ್ರತಿನಿಧಿಸುತ್ತಾ ರಾಷ್ಟ್ರದ ಒಂದು ರಕ್ಷಣೆಗೆ ಏನ್ಮಾಡ್ತಿದ್ದು ಶ್ರಮಿಸುತ್ತಾ ಅದಕ್ಕಾಗಿ ನಮ್ಮ ದೇಶದಲ್ಲಿ ಏನೈತಿ ಆಂತರಿಕ ಪರಮಾಧಿಕಾರವೂ ಬೇಕು ಬಾಹ್ಯವಾಗಿರ್ತಕ್ಕಂಥ ಪರಮಾಧಿಕಾರ ಬೇಕು ಅದಕ್ಕಾಗಿ ನ್ಯಾಷನಲ್ ಅಂದ್ರ ರಾಷ್ಟ್ರೀಯ ಸ್ವಾತಂತ್ರ್ಯ ಅವಶ್ಯವಾಗಿ ಬೇಕಾಗ್ತತೆ ಅಂದ್ರೆ ರಾಷ್ಟ್ರದ ರಕ್ಷಣೆ ರಾಷ್ಟ್ರದ ಮುಖ್ಯ ಉದ್ದೇಶವಾಗಿರ್ತ ಅದಕ್ಕಾಗಿ ಪರಮಾಧಿಕಾರ ಪಡೆದ ದೇಶಕ್ಕೆ ಏನಾಗ್ತಿ ಮಾತ್ರ ರಾಷ್ಟ್ರೀಯ ಸ್ವಾತಂತ್ರ್ಯ ಇರ್ತಾ ಆದರೆ ನಮ್ದು ಏನಾಗೈತಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಕ್ಕಿಂತ ಮುಂಚಿತ ನಮಗೆ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಪರಮಾಧಿಕಾರವನ್ನು ನಾವು ಸ್ವಾತಂತ್ರ್ಯವನ್ನು ಹೊಂದಿದ್ದಿಲ್ಲ ಯಾಕೆ ನಾವು ಬ್ರಿಟಿಷರ ಒಂದು ಅಡಿಯಾಳಾಗಿದ್ವಿ ಅಂದ್ರೆ ಅವರ ಕೈ ಕೆಳಗಿದ್ವಿ ಅದೇ ರೀತಿಯಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಮಾಧಿಕಾರವನ್ನು ಹೊಂದಕ್ಕೆ ಸಾಧ್ಯವಾಗಿರ್ತಿದ್ದಿಲ್ಲ ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದಿಲ್ಲ ಒಂದು ಬ್ರಿಟಿಷರ ಒಂದು ಆಡಳಿತದ ಸಂಕೋಚದಲ್ಲಿ ನಾವು ಬಂಧನವಾಗಿದ್ವಿ ನಂತರ ಅವುಗಳಿಂದ ಮುಕ್ತಿ ಹೊಂದಿದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟ ಕಾರ್ಮಣ್ಯಗಳು ತ್ಯಾಗಗಳು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅರ್ಪಿಸಿಕೊಂಡು ನಾವು ಮಾಡಿದ್ವಿ ತ್ಯಾಗ ಬಲಿದಾನಗಳ ಮೂಲಕ ನಾವು ಸ್ವತಂತ್ರಗೊಂಡ್ವಿ ನಂತರ ಸ್ವತಂತ್ರ ರಾಷ್ಟ್ರವಾದಾಗ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅದೇ ರೀತಿಯಾಗಿ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವಾಂಗೀಣ ಸ್ವಾತಂತ್ರ್ಯವನ್ನು ಅನುಭವಿಸಲು ಆ ದೇಶದ ರಾಷ್ಟ್ರದ ಒಂದು ಜನರಿಗೆ ಏನಾಯಿತು ಅವಕಾಶ ಮಾಡಿಕೊಟ್ಟಾಗಾಯಿತು ರಾಷ್ಟ್ರೀಯ ಐಕ್ಯತೆಯನ್ನು ಕಾಪಾಡಿದಾಗ ಮಾತ್ರ ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ನಾವು ಪರಿಪಾಲನೆ ಮಾಡಿದಾಗ ಆಗುತ್ತಾ ರಾಷ್ಟ್ರೀಯ ಸ್ವಾತಂತ್ರ್ಯ ಏನಾಗುತ್ತಾ ಇದು ಒಂದು ರಾಷ್ಟ್ರದ ಒಂದು ಸ್ವಾತಂತ್ರ್ಯದ ಅಡಿಪಾಯವಾಯಿತು ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಮಾಡ್ತೀವಿ ನಾವು ಸ್ವಾತಂತ್ರ್ಯವು ಪ್ರಮುಖ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿದೆ ಅದೇ ರೀತಿ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಪ್ರಜೆಗಳು ಸಂಪೂರ್ಣವಾಗಿ ಏನು ಮಾಡ್ತಾರ ಒಂದು ರೀತಿಯ ಸ್ವಾತಂತ್ರ್ಯವನ್ನು ಅನುಭವಿಸ್ತಾರೆ ಆ ಅನುಭವಿಸ್ತಕ್ಕಂಥ ಸ್ವಾತಂತ್ರ್ಯ ಏನಾಗಿರ್ತವು ಶಾಂತಿಯುತ ಜೀವನಕ್ಕೆ ಅಂದ್ರೆ ಜೀವನದ ಒಂದು ಶಾಂತಿಯುತ ಸಾಗುವುದಕ್ಕಾಗಿ ಅನೇಕ ರೀತಿ ನಡೆದಿರ್ತಕ್ಕಂಥ ಸಾಧ್ಯ ಕಾಣ್ತೀವಿ ನಾವು ಅದೇ ರೀತಿ ಸ್ವಾತಂತ್ರ್ಯ ಎಲ್ಲರಿಗೂ ಏನು ಮಾಡುತ್ತೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ ಯಾವುದೇ ವ್ಯಕ್ತಿಗೆ ತಾರತಮ್ಯದ ಮನೋಭಾವನೆ ಮಾಡುವುದಾಗಲಿ ಅಥವಾ ಸಮಾಜದಲ್ಲಿ ಷರತ್ತಿನ ಅನ್ವಯ ಮಾಡುವುದಾಗಲಿ ಮಾಡುವುದಿಲ್ಲ ಆದರೆ ಎಲ್ಲರಿಗೇನೇ ಸಮಾನವಾಗಿರ್ತಕ್ಕಂಥದ್ದು ರಾಷ್ಟ್ರದ ಒಂದು ಸುಖಿ ರಾಜ್ಯಕ್ಕೆ ಸಲುವಾಗಿ ಸಮಾನವಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ ಇದುವರೆಗೆ ನಾವು ಏನು ಮಾಡಿದ್ವಿ ಸ್ವಾತಂತ್ರ್ಯದ ಒಂದು ಅಂತೀವಿ ಆ ಸ್ವಾತಂತ್ರ್ಯದ ವಿಧಗಳಲ್ಲಿ ಬರ್ತಕ್ಕಂತಹ ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯಗಳು ಅಂತ ಕರಿತೀವಿ ನಾವು ಇದರ ಬಗ್ಗೆ ನೋಡಿದ್ವಿ ಇಲ್ಲಿ ರಾಜಕೀಯ ಸ್ವಾತಂತ್ರ್ಯ ಅಂದ್ರೆ ಏನು ಅದೇ ರೀತಿಯಾಗಿ ನಾಗರಿಕ ಸ್ವಾತಂತ್ರ್ಯ ಅಂದ್ರೇನು ಏನು ರಾಜಕೀಯ ಸ್ವಾತಂತ್ರ್ಯ ಅಂದ್ರೇನು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೇನು ನಂತರ ರಾಷ್ಟ್ರೀಯ ಸ್ವಾತಂತ್ರ್ಯ ಅನ್ನೋದನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋದ್ವಿ ನಂತರ ನಿಮಗೆ ಮುಂದಿನ ಒಂದು ಅವಧಿಯಲ್ಲಿ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಅಂತ ಕರಿತೀವಿ ನಾವು ಯಾವುದು ಸಮಾನತೆ ಸಮಾನತೆ ಅಂದ್ರೆ ಇಕ್ವಾಲಿಟಿ ಅಂತ ಕರಿತೀವಿ ಹೌದಾ ಇಲ್ಲಿ ಅರ್ಥ ಮತ್ತು ಅದರ ಒಂದು ಸ್ವರೂಪ ಹಾಗೂ ವಾಕ್ಯಗಳು ಮತ್ತು ವಿಧಗಳ ಬಗ್ಗೆ ಮಾಡಿನ ಮುಂದಿನ ಒಂದು ಅವಧಿಯಲ್ಲಿ ಸ ವಿಸ್ತಾರವಾಗಿ ಚರ್ಚಿಸ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು